ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೋಟೆಕ್ ಕನ್ಯಾ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವೆಲ್ಲ ಕೋರ್ಸಿಗೆ ಇದು ಅಪ್ಲಿಕೇಬಲ್ ಇದೆ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲ ಡಿಟೇಲ್ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಅಪ್ಡೇಟ್ ಆಫ್ ಸ್ಕಾಲರ್ಶಿಪ್ ಅಪ್ಡೇಟ್ ಆ್ಯಂಡ್ ಜಾಬ್ ಅಪ್ಡೇಟ್ಸ್ ಬನ್ನಿ ಫ್ರೆಂಡ್ಸ್ ಕೊಟೆಕ್ ಕನ್ಯಾ ಸ್ಕಾಲರ್ಶಿಪ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಮೆರಿಟೋರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ ಆಲ್ ಪ್ರೊಫೆಷನಲ್ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ಗೆ ಅಪ್ಲೈ ಆಗುತ್ತೆ ಅಮೌಂಟ್ ಬಂದುಬಿಟ್ಟು ಎಷ್ಟಂದರೆ ಎವ್ರಿ ಇಯರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಅಪ್ಲೈ ಮಾಡೋದು ಎಲ್ಲ ಡಿಟೇಲ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫಸ್ಟ್ ಯಾವೆಲ್ಲ ಕೋರ್ಸಸ್ಗೆ ಅಪ್ಲೈ ಆಗುತ್ತೆ ಇದರಲ್ಲಿ ನಾವು ನೋಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಇದ್ರದ್ದು ಡೆಡ್ಲೈನು ತರ್ಟಿ ಏಯ್ ಆಫ್ ನವೆಂಬರ್ ಇದೆ ಅಂದರೆ ಲಾಸ್ಟ್ ಡೇಟ್ ಈಸ್ ತರ್ಟಿ ಏಟ್ ಆಫ್ ನವೆಂಬರ್ ಮೂವತ್ತು ನವೆಂಬರ್ ಇದೆ ಡೆಡ್ ಡೆಡ್ಲೈನ್ ಮತ್ತು ಕೋರ್ಸಸ್ಗೆಲ್ಲ ಯಾವ ಅಪ್ಲೈ ಆಗುತ್ತೆ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ ಯಾರು ಟ್ವೆಲ್ತನ್ನು ಪಾಸ್ ಆಗಿ ಯಾರೆಲ್ಲ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ಬೋದು ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಮತ್ತು ಎಲ್ ಎಲ್ ಬಿ ಫೈವ್ ಇಯರ್ಸ್ ಬಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಇಂಟಿಗ್ರೇಟೆಡ್ ಬಿ ಎಸ್ ಎಮ್ ಎಸ್ ರಿಸರ್ಚ್ ಎಲ್ಲ ಮಾಡ್ತಾ ಇರೋ ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ಡಿಸೈನಿಂಗ್ ಆರ್ಕಿಟೆಕ್ಚರ್ ಇವರೆಲ್ಲ ಮಾಡ್ತಾ ಇರೋರು ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ ಆದರೆ ಒಂದು ಕಂಡೀಷನ್ ಏನಂದರೆ ನಾವು ಓದ್ತಾ ಇರುವ ಸ್ಟೂಡೆಂಟ್ಸ್ ನ್ಯಾಕ್ ಆರ್ ಎನ್ ಐ ಆರ್ ಎಫ್ ಅಕ್ರಿಡೆಟೆಡ್ ಇರಬೇಕು ಅವರಿಗಿದೆ ಅಪ್ಲೈ ಆಗುತ್ತೆ ಬೇರೆಯವ್ರಿಗೆ ಅಪ್ಲೈ ಆಗೋದಿಲ್ಲ ಓಕೆ ಇದರಲ್ಲಿ ಇದು ಗರ್ಲ್ಸಿಗೆ ಅಪ್ಲೈ ಆಗುತ್ತೆ ಮತ್ತು ಎಷ್ಟೆಲ್ಲ ಪರ್ಸೆಂಟೇಜ್ ಇರಬೇಕು ಅಂದರೆ ಇಲ್ಲ ನಾವು ನೋಡ್ಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಟ್ವೆಲ್ತ್ ಕ್ಲಾಸಲ್ಲಿ ಆರ್ ಇಕ್ವಲೆಂಟ್ ಅಂಡ್ ಸಿ ಜಿ ಪಿ ಎ ಅಂದರೆ ಸೆವೆನ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಟು ಫೈ ಹಂಗೆ ಸಿ ಜಿ ಪಿ ಎ ಇದ್ದರೆ ನಿಮ್ಮದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಗುತ್ತೆ ಟ್ವೆಲ್ತಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಗಿರಲೇಬೇಕು ಫ್ಯಾಮ್ಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ ಸಿಕ್ಸ್ ಲ್ಯಾಕ್ ಆರು ಲಕ್ಷಕ್ಕಿಂತ ಫ್ಯಾಮ್ಲಿ ಇನ್ಕಮ್ ಕಡಿಮೆ ಇರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ರೆಪ್ಯೂಟೆಡ್ ಕೋರ್ಸ್ ಲೈಕ್ ಪ್ರೊಫೆಷ್ನಲ್ ಡಿಗ್ರಿ ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಇವೆಲ್ಲ ಕಾಣಿಸ್ತಾ ಇರೋಲ್ಲ ಕೋರ್ಸೆಲ್ಲ ಪರ್ಸ್ಯೂ ಮಾಡ್ತಿರಬೇಕು ಅಂಥ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗುತ್ತೆ ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಇಲ್ಲಿ ಕಾಲೇಜ್ ಲಿಸ್ಟ್ ನೋಡಬಹುದು ಅದರಲ್ಲಿ ಇದ್ದರೆ ಅಷ್ಟು ಅಪ್ಲೈ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಇನ್ನೊಂದೇನೆಂದರೆ ನಿಮ್ಮ ಕಾಲೇಜ್ ಏನಿದೆಯಲ್ಲ ಅದು ನ್ಯಾಕ್ ಆರ್ ಎನ್ ಐ ಆರ್ ಎಫ್ ಅಕ್ರಿಡೆಟೆಡ್ ಇರಬೇಕು ನೆಕ್ಸ್ಟ್ ಏನಿದೆ ಅಂದರೆ ಬೆನಿಫಿಟ್ ಎಲ್ಲ ಏನಿದೆ ಅಂದರೆ ವರ್ಷಕ್ಕೆ ಇವರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಎವ್ರಿ ಇಯರ್ ಕೋರ್ಸ್ ಮುಗಿಯುವ ತನಕ ಈಗ ಫಾರ್ ಎಕ್ಸಾಂಪಲ್ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಇದ್ದರೆ ಎವ್ರಿ ಇಯರ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಏನಂದರೆ ಬೇಕಾಗಿರೋ ಮಾರ್ಕ್ಸ್ ಕಾರ್ಡ್ ಪ್ರೀವಿಯಸ್ ಸೆಮಿಸ್ಟ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇಲ್ಲೇ ಇಲ್ಲಿ ಟ್ವೆಲ್ತ್ ಕ್ಲಾಸದ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಇನ್ಕಮ್ ಪ್ರೂಫ್ ಪೇರೆಂಟ್ಸಿದ್ದು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೋದು ನೀವು ಇನ್ ಕೇಸ್ ಟ್ಯಾಕ್ಸ್ ಪೇ ಇದ್ದರೆ ಪೇರೆಂಟ್ಸ್ ಅವ್ರದ್ದು ಐ ಟಿ ಆರ್ ರಿಟರ್ನ್ ಫೈಲ್ ಕೊಡಬೇಕಾಗುತ್ತೆ ಅಂದರೆ ಮಾಹಿತಿ ಅದರ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಬೋನಾಫೈಡ್ ಸರ್ಟಿಫಿಕೇಟ್ ಫ್ರಾಮ್ ಸ್ಕೂಲ್ ಮತ್ತು ಕಾಲೇಜ್ ಸೀಟ್ ಅಲಾಟ್ ಆಗಿದ್ದ ಡಾಕ್ಯುಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ದು ಸ್ಕೋರ್ ಕಾರ್ಡ್ ನೀಟ್ ಸಿ ಇ ಟಿ ಬರೆದಿದ್ದರೆ ಜೆ ಡಬಲ್ ಇ ಬರೆದಿದ್ದರೆ ಅದೇ ರೀತಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಮಾಹಿತಿ ಡಿಸೇಬಲ್ ಇದ್ದರೆ ಪಿ ಎಚ್ ಫಿಸಿಕಲಿ ಇದ್ದರೆ ಅವರು ನೀವು ಇದನ್ನೇ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ ಕೊನೆಗೆ ಪಾಸ್ಪೋರ್ಟ್ ಆಫ್ ಹೌಸ್ ಸಾರಿ ಪೋ ಫೋಟೋಗ್ರಾಫ್ ಆಫ್ ಹೌಸ್ ಇವೆಲ್ಲ ಕೊಡಬೇಕಾಗತ್ತೆ ಇನ್ ಕೇಸ್ ಪೇರೆಂಟ್ಸ್ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಂಗ್ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಾವೇನು ಮಾಡಬೇಕಂದ್ರೆ ಬಡ್ಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ಪಿಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನಾವು ನೋಡ್ಬೋದು ದ ವೆರಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಡೆಡ್ಲೈನ್ ಬಂದುಬಿಟ್ಟು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದೀನಿ ನಾವೆಲ್ಲ ಇನ್ಸ್ಟ್ರಕ್ಷನ್ ಇಲ್ಲೆಲ್ಲ ಇದ್ದಾವೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಪ್ರೆಸ್ ಮಾಡಬೇಕು ಸ್ಟಾರ್ಟ್ ಅಪ್ಲಿಕೇಶನ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ ಡೆಡ್ ಲೈನ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಫಸ್ಟ್ ನಾವು ಪರ್ಸ್ನಲ್ ಡಿಟೇಲ್ಸನ್ನು ತುಂಬಬೇಕಾಗತ್ತೆ ಪರ್ಸ್ನಲ್ ಡಿಟೇಲ್ಸ್ ತುಂಬಿದ ನಂತರ ಪರ್ಸ್ನಲ್ ಡೀಟೇಲ್ ತುಂಬಿದ ನಂತರ ನೆಕ್ಸ್ಟ್ ಇಲ್ಲಿ ಬೇಕಾಗಿರೋದು ಎಜುಕೇಷನ್ ಡಿಟೇಲ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಮೋರ್ ಅಬೌಟ್ ಯುವರ್ ಸೆಲ್ಫ್ ನೆಕ್ಸ್ಟ್ ಇವೆಲ್ಲ ಇದು ಮೂರು ಬಾಕ್ಸ್ ಏನಿದಾವಲ್ಲ ಇವೆಲ್ಲ ಟಿಕ್ ಮಾಡಿ ನಾವು ಇವೆಲ್ಲ ಟಿಕ್ ಮಾಡಿದ ನಂತರ ಎಸ್ ಎಸ್ ಅಂತ ಕೊಟ್ಟ ನಂತರ ಟಿಕ್ ಮಾಡಿದ ನಂತರ ಸಬ್ಮಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಇವರು ಪ್ರೊಸೆಸ್ ಇರುತ್ತೆ ಅದು ಯಾವ ಪ್ರೊಸೆಸ್ ಅಂದರೆ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ ಇಂಟರ್ವ್ಯೂ ಪ್ರೊಸೆಸ್ ಮುಗಿದ ನಂತರ ಫೈನಲ್ ಸೆಲೆಕ್ಟ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ನೀವು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು